ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕೊರೋನಾ ವೈರಸ್ನಿಂದಾಗಿ ಶಿರಾದಲ್ಲಿ ಮುಂಜಾಗ್ರತಾ ಕ್ರಮ. ಬಿಹಾರದ ಪಾಟ್ನಾದಲ್ಲಿ 1986 ಜನವರಿ 21ರಂದು ಜನಿಸಿದ ಖ್ಯಾತ ಬಾಲಿವುಡ್ ನಟ ಫಿಲ್ಮ್ ಹೀರೋ ಸುಶಾಂತ್ ಸಿಂಗ್ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಶಿರಾ ತಾಲೂಕಿನ ದೊಡ್ಡನಹಳ್ಳಿ ಅಂತ ಪುಟ್ಟ ಗ್ರಾಮ ರೇಷ್ಮೆ ಕೃಷಿಯಿಂದ ವಾರ್ಷಿಕ 4 ಕೋಟಿ ಲಾಭ ಗಳಿಸಿರುತ್ತದೆ. ಆತ್ಮೀಯ ಶ್ರೀಟಿ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ದೊಡ್ಡನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ದೊಡ್ಡನಹಳ್ಳಿ ಗ್ರಾಮ ಅಂತ ಅಂದರೆ ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಗಾರರು ಇರುವಂತಹ ಒಂದು ಗ್ರಾಮ ಇದು. ಈ ಗ್ರಾಮದ ಒಬ್ಬರು ಪ್ರಗತಿಪರ ರೈತರಾದಂತಹ ಶಿವಕುಮಾರ್ ಮತ್ತು ಭಾಸ್ಕರ್ ಅವರ ರೇಷ್ಮೆ ಹಿಪ್ಪಿನೇರಳೆ ತೋಟದಲ್ಲಿದ್ದೀವಿ. ಇವರು ಈ ಗ್ರಾಮದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮನೆಗಳಿದ್ದರೂ ಸಹ ಇರುವಂಥ 100 ಮನೆಗಳಲ್ಲಿ 80 ಕುಟುಂಬಗಳು ರೇಷ್ಮೆ ಕೃಷಿಯನ್ನು ಮಾಡ್ತಾರೆ. ಇವರು ಸಾಕಷ್ಟು ಉತ್ತಮ ಬೆಳೆಯುವ ಮೂಲಕ ಇಡೀ ತಾಲೂಕಿಗೆ ಮಾದರಿಯಾಗಿದ್ದಾರೆ. ಈಗ ಅವರ ಹಿಪ್ಪಿನ ನೇರಳೆ ತೋಟವನ್ನು ತೋರಿಸ್ತಾ ಇದ್ದೀವಿ. ಈಗಾಗಲೇ ಇದು ಕಟಾವಿಗೆ ಬಂದು ನಿಂತಿದೆ. ಇನ್ನು ಒಂದು ವಾರದಲ್ಲಿ ಮೊಟ್ಟೆ ಇಟ್ಟರೆ ರೇಷ್ಮೆ ಮೊಟ್ಟೆ ಸೊಪ್ಪು ಮತ್ತು ಉಪಯೋಗಕ್ಕೆ ಇದು ಬೆಳೆಗೆ ಪ್ರಾರಂಭ ಮಾಡೋಕ್ಕೆ ಬರ್ತದೆ, ಕಟಾವಿಗೆ ಬರ್ತದೆ. ಈ ಗ್ರಾಮದಲ್ಲಿ ಅತಿ ಹೆಚ್ಚು ರೈತರು ಈ ಹಿಪ್ಪಿನೇರಳೆ ಕೃಷಿಯನ್ನೇ ಮಾಡ್ತಾರೆ, ಅಂದರೆ ರೇಷ್ಮೆ ಬೆಳೆಯನ್ನೇ ಬೆಳೀತಾರೆ. ಹೆಚ್ಚಿನದಾಗಿ ಹಲವಾರು ರೈತರು ಬೀಜೋತ್ಪನ್ನ ರೇಷ್ಮೆ ಮಾಡ್ತಾರೆ. ಬೀಜೋತ್ಪನ್ನ ಕೃಷಿಯಲ್ಲಿ ಹೆಚ್ಚು ಲಾಭದಾಯಕ ಕೃಷಿ ಇದು. ಇದು ಭಾಳ ಕಟ್ಟುನಿಟ್ಟಿನಿಂದ ಭಾಳ ಒಳ್ಳೆ ಮಾಹಿತಿಗಳನ್ನ ಸಂಪೂರ್ಣವಾಗಿ ಪಡೆದು ಮಾಡಿದರೆ ಮಾತ್ರ ಇದು ಬೆಳೆ ಕೈ ಸೇರುತ್ತೆ, ಇಲ್ಲಾಂದರೆ ಕಷ್ಟ ಆಗ್ತದೆ. ಈ ಬಗ್ಗೆ ತಾಲೂಕಿನ ಉತ್ತಮ ರೇಷ್ಮೆ ಬೆಳೆಗಾರರು ಮತ್ತು ಪ್ರಗತಿಪರ ಬೆಳೆಗಾರರಾದಂತಹ ಭಾಸ್ಕರ್ ಅವರು ಈ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಸರ್ ನಮಸ್ತೆ. ಭಾಸ್ಕರ್ ಅವರೇ ಸರ್, ನೀವು ಎಷ್ಟು ದಿನದಿಂದ ರೇಷ್ಮೆ ಬೆಳೀತಾ ಇದ್ದೀರಿ ಸರ್? ಸರ್ ನಾವು 96ರಿಂದ ಮಾಡ್ತಾ ಇದ್ದೀವಿ. ಹಾಂ, ಯಾವ ಥರ ಸರ್ ಇದು ಕೃಷಿ? ನಾವು ಮುಂಚೆ ಸಿ ಬಿ ಗೂಡು ಅಂತ ಮಾಡ್ತಿದ್ವಿ. ಹಾಂ, ಮತ್ತೆ ಒಂದು 2006ರಿಂದ ಟೀಕಾ ಕಂಪ್ನಿಯಿಂದ ವೈಟ್ ಗೂಡು ಬಂದಮೇಲೆ ಬಯೋಟಿನ್ಗೆ ನಾವು ಇದಾದ್ವಿ. ಅವತ್ತಿಂದ ಇವತ್ತಿನವರೆಗೂ ನಾವು ಬಯೋಟಿನ್ ಬೆಳೆ ಕೂಡ ಮಾಡ್ತಾ ಇದ್ದೀವಿ. ಹಾಂ ಸರ್, ಯಾವ ಥರ ಸರ್ ಎಷ್ಟು ದಿನಕ್ಕೆ ಬರ್ತದೆ ಸರ್ ಇದು ಫಸಲು? ಇದು ಒಂದು 41 ಕಟಾವಾಗಿ. ಇದು ಈ ಸೊಪ್ಪು ಒಂದು ಬಗ್ಗೆ ಮಾಹಿತಿ ಕೊಡಿ ಸರ್. ಸ್ವಲ್ಪ ಒಂದು ಸರಿ ಕಟಾವು ಆದರೆ 45 ಸಿಕ್ಕೆ. ಇದು ಎಷ್ಟು ದಿನ ಆಯಿತು ಸರ್ ಹಾಕ್ಬಿಟ್ಟು? ಇದು ಅಂದರೆ ಸಸಿ ಹಾಕಿ ಒಂದು 6 ವರ್ಷ ಆಗಿದೆ. 6 ವರ್ಷ ಆಗಿದೆ. 6 ವರ್ಷ ಆಗಿದೆ. ಹಾಂ, ಇದು ಎಷ್ಟು ದಿನ ಬರ್ತದೆ ಸರ್ ಇದು? 22 ಸೊಪ್ಪು 22 ಒಂದು 6 ತಿಂಗಳಿಗೆಲ್ಲ ಫಸ್ಟ್ ಸ್ಟಾರ್ಟಿಂಗು ಸಸಿ ಹಾಕ್ಬಿಟ್ಟು ಒಂದು 6 ತಿಂಗಳಿಗೆಲ್ಲ ಫಸ್ಲು ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದೊಂದು ಎಕರೆಗೆ ಒಂದು 100 ಮೊಟ್ಟೆ ಫಸ್ಟ್ ಸ್ಟಾರ್ಟಿಂಗು ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದು ಇನ್ನು ಮತ್ತೆ ಒಂದು ವರ್ಷದೊಳಗೆ ಒಂದು 200ರಿಂದ 250 ಮೊಟ್ಟೆ 300 ಮೊಟ್ಟೆವರೆಗೂ 200ರಿಂದ 300 ಮೊಟ್ಟೆವರೆಗೂ ಒಂದು ಎಕರೆಗೆ ನಾವು ರೇಷ್ಮೆ ಮೊಟ್ಟೆ ಇಟ್ಟು ಬೆಳೆ ಉಳಿಸಾಕ್ಬೋದು. ಇದು ಕಟಾವು ಮಾಡಿ ಈ ಹಂತದಲ್ಲಿ ಕಟಾವು ಮಾಡ್ತೀವಿ ಅಂದ್ಕೊಳ್ಳಿ, ಮತ್ತೆ ಇದು ಚಿಗುರುತ್ತಾ? ಇದು ಒಂದು ಕಟಿಂಗ್ ಮಾಡಿದ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಬೆಳೆಗೆ 45 ದಿವಸಕ್ಕೆ ನೆಕ್ಸ್ಟ್ ಬೆಳೆಗೆ ತಿರುಗಿ ಮರಿ ಚಾಕಿ ಮಾಡ್ಬೋದು. 45 ದಿವಸ ತಗೊಳುತ್ತೆ ಒಂದ್ಸರಿ ಕಟಿಂಗ್ ತಗೊಂಡ್ರೆ. ಈಗ ನಿಮ್ಮ ಊರಲ್ಲಿ ಎಷ್ಟು ಜನ ಮಾಡ್ತಾ ಇದಾರೆ ಸರ್? ದೊಡ್ಡಹಳ್ಳಿಯಲ್ಲಿ ಎಷ್ಟು ಜನ? ಒಂದು 70ರಿಂದ 80 ಜನ ರೇಷ್ಮೆ ಬಳಗ ಇದ್ದಾರೆ. ಅವರು ಎಲ್ಲ ಸಪ್ರೇಟ್ ಅಲ್ಲಿ ಹೊಲದಲ್ಲೇ ರೇರಿಂಗ್ ಹೌಸ್ ಸಪ್ರೇಟ್ ಎಲ್ಲ ಇದನ್ನ ಮಾಡ್ಕೊಂಡು ವ್ಯವಸ್ಥಿತವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದಲೇ ನಮ್ಮ ಊರು ಇಷ್ಟೊಂದು ಮಾದರಿಯಾಗಿ ಬೆಳೆದಿದೆ. ವ್ಯವಸ್ಥಿತವಾಗಿ ಮಾಡೋದ್ರಿಂದ ಇದು ಒಳ್ಳೆ ಲಾಭದಾಯಕನೂ ಆಗ್ತಾ ಇದೆ ರೈತರಿಗೆ. ಊರಲ್ಲೇ ಮಾಡಿದ್ರೆ ಕಂಟಾಮಿನೇಷನ್ ರೋಗಾಣುಗಳು ಅಭಿವೃದ್ಧಿ ಇದೆಲ್ಲ ಇರೋದ್ರಿಂದ ಎಲ್ಲ ರೈತರುಗಳೆಲ್ಲ ಜಮೀನಲ್ಲೇ ತೋಟಗಳ ನಿರ್ಮಾಣ ಶೆಡ್ ನಿರ್ಮಾಣ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಈಗ ಈ ವಾತಾವರಣ ಒಳ್ಳೆ ಬೆಳೆಗೆ ಅನುಕೂಲ ಆಗ್ತದಾ? ವಾತಾವರಣ ಕೆಲವು ಟೈಮಲ್ಲಿ ಏರುಪೇರು ಆದ್ರೂ ಈಗ ಅನುಭವ ಸ್ವಲ್ಪ ಅನುಭವ ಇರೋದ್ರಿಂದ ರೈತರಲ್ಲಿ ಸ್ವಲ್ಪ ವಾತಾವರಣ ಅವರೇ ಕಲ್ಪಿಸ್ಕೊಳ್ತಾರೆ. ನೆರಳು ಬಿಸಿಲು ನೆರಳು ಮತ್ತು ಚಳಿಗು ಚೆನ್ನಾಗಿ ಅವರ ಅನುಭವದ ಪ್ರಕಾರ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ವಾರ್ಷಿಕವಾಗಿ ಎಷ್ಟು ಬೆಳೆ ಬೆಳಿಬೋದು ಸರ್? ವಾರ್ಷಿಕವಾಗಿ 1 ಎಕರೆಯಲ್ಲಿ 5ರಿಂದ 6 ಬೆಳೆ ಮಾಡ್ಬೋದು. ಒಂದು 200ರಿಂದ 300 ಮೊಟ್ಟೆ ಮಾಡಿದ್ರೆ ಅವನಿಗೆ ಸರಾಸರಿ ಒಂದು 70ರಿಂದ 80 ಕೆಜಿ ಇಳುವರಿ ತಗೊಂಡ್ರು 300-400 ರೂಪಾಯಿ ರೇಟ್ ಇಟ್ಕೊಂಡ್ರು ಒಂದು ಬೆಳೆಗೆ 200ರಿಂದ 250 ಕೆಜಿ ಗೂಡು ಮಾಡ್ತಾನೆ. ಏನೊಂದು 300
ರೇಟು ಇಟ್ಕೊಂಡ್ರು ಒಂದು 70 ರಿಂದ 80000 ರೂಪಾಯಿ ಈಗಿನ ಸರಾಸರಿ ರೇಟ್ ಅಲ್ಲಿ ಹಾ 70 ರಿಂದ 80000 ರೂಪಾಯಿ ಮಾಡಬಹುದು ಒಂದು ಮೂವರ್ ಇದ್ದರೆ ಒಂದು ಎಕರೆಲಿ ಗಂಡೆ ಎಂಟಿ ಇನ್ನೊಬ್ಬನ ಅಕಸ್ಮಾತ್ ಇದ್ದರೆ ಆರಾಮಸೆ ಅವರು ತೊಂದರೆ ಇಲ್ಲದಂಗೆ ಮನೆರೆ ಮಾಡ್ಕೊಂಡು ಹೋಗಬಹುದು ಈ ಬೀಜೋತ್ಪನ್ನ ರೇಷ್ಮೆ ಬೆಳೆ ಅಂದ್ರೆ ಏನು ಸರ್ ಬೀಜೋತ್ಪನ್ನ ರೇಷ್ಮೆ ಅಂತ ಅಂದ್ರೆ ಇವಾಗ ಏನು ನಾವು ಕಮರ್ಷಿಯಲ್ ಮಾಡ್ತೀವಿ ಅದಕ್ಕೆ ಮೊಟ್ಟೆ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಬೀಜೋತ್ಪನ್ನ ರೇಷ್ಮೆ ಅಂತ ಹೇಳ್ತೀವಿ ಅದನ್ನ ಕೆಲವೊಂದು ಆಯ್ದ ರೈತರು ಅನುಭವ ಇರುವಂತ ರೈತರಿಗೆ ಕೇಂದ್ರ ರೇಷ್ಮೆ ಮಂಡಳಿಯಿಂದ ಸಿಫಾರಸು ಒಂದು ಕೆಲವೊಂದು ಆಯ್ದ ರೈತರಿಗೆ ಅದನ್ನ ಬೀಜಕ್ಕೆ ಮೊಟ್ಟೆ ಕೊಡ್ತಾರೆ ಉತ್ತಮವಾಗಿ ಮೊಟ್ಟೆ ನಾವು ಬೆಳ್ಕೊಟ್ರೆ ಮತ್ತೆ ಹೈಬ್ರಿಡ್ ಮಾಡೋ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಉತ್ತಮವಾದ ಬೀಜ ಮೊಟ್ಟೆ ಕೊಟ್ರೆ ಅದೆಲ್ಲರೂ ಮಾಡಕ ಆಲ್ವಾ ಬೀಜೋತ್ಪನ್ನ ಕೃಷಿ ಎಲ್ಲರೂ ಮಾಡಬಹುದು ಆದ್ರೆ ಕೆಲವೊಂದು ಆಯ್ದ ರೈತರನ್ನ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಆಯ್ಕೆ ಮಾಡ್ಕೊಳ್ಳುತ್ತೆ ಯಾಕಂದ್ರೆ ಅದರಲ್ಲಿ ನುರಿತ ರೈತರ ಆಗಬೇಕು ಅದರಲ್ಲಿ ಎಲ್ಲ ಅವರು ಇಳು ಬೀಳು ಎಲ್ಲ ಅವರು ತಿಳಿದಿರಬೇಕು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲದಲ್ಲಿ ಯಾವ ತರ ಮಾಡಬೇಕು ಅನ್ನೋದು ರೈತರಿಗೆ ಅರಿವಿರಬೇಕು ಅರಿವಿಲ್ಲದೆ ಮಾಡಕೋದ್ರೆ ಯಾವುದು ಪ್ರತಿಯೊಂದು ಬೆಳೆನು ಕಷ್ಟವಾಗುತ್ತೆ ಈಗ ನೀವು ನಿಮ್ಮ ಮಾಡಿದ ಈ ದೊಡ್ಡನಳ್ಳಿಯಲ್ಲಿ ಎಷ್ಟು ಜನ ಬೀಜೋತ್ಪನ್ನ ರೇಷ್ಮೆ ಬೆಳಿತಾರೆ ಸರ್ ದೊಡ್ಡನಳ್ಳಿಯಲ್ಲಿ ನಾವು ಒಂದು 8 ರಿಂದ 10 ಜನ ರೇಷ್ಮೆ ಬೆಳೆಗಾರರು ಇದ್ದೀವಿ ಪ್ರತಿ ವರ್ಷನೂ 8 ರಿಂದ 10 ಬೆಳೆಗಾರರು ಬೀಜೋತ್ಪನ್ನ ಮಾಡಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮತ್ತೆ ರಾಜ್ಯ ಇದಕ್ಕೂ ರಾಜ್ಯ ಇದಕ್ಕೂ ಕೊಡ್ತಾ ರಾಜ್ಯ ಸರ್ಕಾರಕ್ಕೂ ಮೊಟ್ಟೆ ಗೂಡು ಕೊಡ್ತಾ ಇದೀವಿ ನೀವು ರಾಜ್ಯ ಸರ್ಕಾರಕ್ಕೆ ಕೊಡ್ತೀರಾ ಬೀಜೋತ್ಪನ್ನ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಎರಡರಲ್ಲೂ ಇದನ್ನ ಮಾಡ್ತೀವಿ ನಾವು ಮತ್ತೆ ಇದು ಟೋಟಲ್ ವಾರ್ಷಿಕವಾಗಿ ದೊಡ್ಡನಳ್ಳಿ ಅಂತ ಪುಟ್ಟ ಗ್ರಾಮ ವಾರ್ಷಿಕ ವಹಿವಾಟು ಎಷ್ಟು ಮಾಡ್ತಾರೆ ಸರ್ ಮಿನಿಮಮ್ ಒಂದು 4 ರಿಂದ 5 ಕೋಟಿ ಇವಾಗ ಒಂದು ಸ್ವಲ್ಪ ರೇಟ್ ಡೌನ್ ಇದೆ ಸ್ವಲ್ಪ ಕಮ್ಮಿ ಆಗಬಹುದು ಸರಾಸರಿ ಒಂದು 3.5 ರಿಂದ 4 ಕೋಟಿ ಅಂತ ವಾರ್ಷಿಕವಾಗಿ ನಮ್ಮೂರಲ್ಲಿ ವಹಿವಾಟು ನಡೀತಾ ಇದೆ ಈ ಲಾಕ್ ಡೌನ್ ನಿಮಗೆ ಏನು ಸಮಸ್ಯೆ ಆಗಲಿಲ್ವಾ ಸರ್ ಪ್ರತಿಯೊಬ್ಬರಿಗೂ ಲಾಕ್ ಡೌನ್ ಸಮಸ್ಯೆ ಇದ್ದೇ ಇರುತ್ತೆ ಅಲ್ಲ ರೇಷ್ಮೆ ಉದ್ಯಮದ ಮೇಲೆ ಯಾವ ತರ ಉದ್ಯಮಲು ಪರಿಣಾಮ ಬೀರಿದೆ ಆದರೂ ನಮ್ಮ ಏನು ಅಂದ್ರೆ ಎಲ್ಲಾ ಸಲಕರಣೆ ಎಲ್ಲಾ ಸವಲತ್ತು ಹೊಂದಿರೋರಿಗೆ ಏನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ ಹೊಸ ರೈತರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೌದಾ ಇದು ಒಟ್ಟಿಗೆ ರೇಷ್ಮೆ ಕೃಷಿ ಲಾಭದಾಯಕ ಬೆಳೆ ರೇಷ್ಮೆ ಕೃಷಿ ಲಾಭದಾಯಕ ಬೆಳೆ ಕೇಳಿದ್ರ ವೀಕ್ಷಕರೇ ಇದು ರೇಷ್ಮೆ ಕೃಷಿ ಲಾಭದಾಯಕ ಬೆಳೆ ಅಂತ ಭಾಸ್ಕರ್ ಅವರು ಹೇಳಿದ್ದಾರೆ ವಿಕುಮಾರ್ ಅವರು ಇದು ಏನು ಇದು ಇದು ಹುಳು ಸಾಕಾಣಿಕೆ ಮನೆ ನೋಡಿ ಇದರ ಬಗ್ಗೆ ಮಾಹಿತಿ ಕೊಡಿ ಸರ್ ಯಾವ ತರ ಇರಬೇಕು ಸರ್ ಇದು ಇದು 55 23 ನಮ್ದು ಇರೋದು ಒಂದು 1000 ಸ್ಕ್ವೇರ್ ಫೀಟ್ ಒಂದು 1000 ಚದರ ಅಡಿ ಇದು ಈಗ ನಾವು 300 ರಿಂದ 400 ಮಟ್ಟೆ ಮೇಯಿಸಬೇಕು ಅಂದ್ರೆ ಒಂದು 1000 ಚದರ ಅಡಿ ಮನೆ ಕಂಪಲ್ಸರಿ ಬೇಕು ಅದಕ್ಕಿಂತ ಚಿಕ್ಕದು ಮಾಡ್ಕೋಬಹುದು 20 30 ಅಂದ್ರೆ 600 ಚದರ ಅಡಿ ಇದು ಅದಕ್ಕೆ 200 ರಿಂದ 220 ಮಟ್ಟೆ ಮೇಯಿಸಬಹುದು ಈಗ ನಮಗೆ ಸೊಪ್ಪು ತೋಟ ಜಾಸ್ತಿ ಇರೋದ್ರಿಂದ 400 ಮಟ್ಟೆ ಮೇಯಿಸೋ ಕೆಪಾಸಿಟಿ ಇರಲಿ ಅಂತ ಹೇಳಿ ಒಂದು 1000 ಚದರ ಅಡಿ ಮನೆ ಮಾಡ್ಕೊಂಡಿದ್ದೀವಿ ಇದು ನಮಗೆ ಮೇನ್ ಸಣ್ಣ ಕಿಟಕಿಗಳು ಮೇಲ್ಗಡೆ ಕಾಣುತ್ತಿರೋದು ಅದು ಮತ್ತೆ ಕೆಳಗಡೆ ಇದೆ ಅವು ಇಂಪಾರ್ಟೆಂಟ್ ಏನಕ್ಕೆ ಸರ್ ಇಂಪಾರ್ಟೆಂಟ್ ಸರ್ ನಮಗೆ ಮೇಲ್ಗಡೆ ಬಿಸಿಲು ಜಾಸ್ತಿ ಬಂದು ಸೀಟ್ ಕಾದಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ ನಮಗೆ ಇಂತ ವೆಂಟಿಲೇಟರ್ ಮತ್ತೆ ವಿಂಡೋಸ್ ಇದ್ದಾಗ ಒಳಗಡೆ ಗಾಳಿ ಹೊರಗಡೆ ಬರುತ್ತೆ ಒಳಗಡೆ ಒಳ್ಳೆ ಸ್ಮೆಲ್ ಬೇಕು ಜೊತೆಗೆ ಟೆಂಪರೇಚರ್ 32 33 ಕೋದಂತ ಟೈಮ್ ಅಲ್ಲಿ ಕೂಡನ ಈ ಕಿಟಕಿಗಳು ಏನಿದೆ ನಾವು ಗೋಣಿ ತಾಟ ಹಾಕಿದೀವಲ್ಲ ಅದನ್ನ ನೆನೆಸಾಕಿದ್ರೆ ಸ್ವಲ್ಪ 1-2% ಕಮ್ಮಿ ಆಗುತ್ತೆ ಅಂದ್ರೆ ಗೋಣಿ ತಾಟ ನೆನೆಸಾಕಿದ್ರೆ ತೇವಾಂಶ ಜಾಸ್ತಿ ಆಗುತ್ತೆ ಉಷ್ಣಾಂಶ ಕಮ್ಮಿ ಆಗುತ್ತೆ ಕಡಿಮೆ ಆಗ್ತದೆ ಈ ಕನಿಷ್ಠ ಉಷ್ಣಾಂಶ ಎಷ್ಟು ಇರಬೇಕು ಸರ್ ರೇಷ್ಮೆ ಬೆಳೆಗೆ 25 ರಿಂದ 28 ಆ ಉಷ್ಣಾಂಶಕ್ಕೆ ಏನು ಇಳುವರಿ ಚೆನ್ನಾಗಿ ಬರ್ತದ ಇಳುವರಿ ಯಾವಾಗಿದ್ರೂ ಸೇಮೇ ಬರುತ್ತೆ ಬಟ್ ನಮ್ಮ ಬೆಳೆಗಳು ಪಾಸ್ ಆಗಬೇಕು ಅಂದಾಗ ಸಫಲತೆ ಆಗಬೇಕು ಅಂದಾಗ ಉಷ್ಣಾಂಶ ಮತ್ತು ತೇವಾಂಶ ಕಂಪಲ್ಸರಿ ಇಷ್ಟ ಅಂತ ಇರುತ್ತೆ ಅದು ಇರಲೇಬೇಕು ಹಂಗೆ ಸ್ವಲ್ಪ ಹಿಂದೆ ಮುಂದೆ ಆದಂತ ಟೈಮಲ್ಲಿ ನಾವು ಮ್ಯಾನ್ಯಲ್ ಏನು ಬೇಕು ಅದು ಮಾಡ್ಕೋಬೇಕು ಮ್ಯಾನ್ಯಲ್ ಅದು ಕೃತಕವಾಗಿ ಮಾಡ್ಕೋಬೇಕು ಮಾಡ್ಕೋಬೇಕು ನೀವು ಎಷ್ಟು ವರ್ಷದಿಂದ ಸರ್ ಕೃಷಿ ಮಾಡ್ತಾರೆ ನಾನು 6 ವರ್ಷದಿಂದ ಮಾಡ್ತಾ ಇದ್ದೆ ಸರ್ ನೀವು ಬೀಜೋತ್ಪನ್ನ ರೇಷ್ಮೆ ಬೆಳೆಗಾರರು ಈಗ ನಾನು ಫಸ್ಟ್ ಒಂದು ಬೆಳೆ ಮಾತ್ರ ಕಮರ್ಷಿಯಲ್ ಮಾಡಿವಿ 5 ವರ್ಷದಿಂದ ಸತತವಾಗಿ ಇಲ್ಲಿಗೆ 5 ವರ್ಷ ಕಂಪ್ಲೀಟ್ ಆಯ್ತು ಈಗ 6ನೇ ವರ್ಷ ಬೀಜೋತ್ಪಾದನೆ ಮಾಡ್ಕೊಂಡ್ಬರ್ತಾ ಇದ್ದೀವಿ ನಿಮಗೆ ರೇಷ್ಮೆ ಕೃಷಿ ಮಾಡೋಕಂತ ಯಾಕೆ ಸರ್ ಆಸಕ್ತಿ ಸರ್ ನಾನು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಜೀವನ ಮಾಡಿ ನೋಡಿದೆ ಬೇರೆ ಎಲ್ಲೋ ನಮ್ಮ ಕೈಲಿ ಇದು ನಮಗಲ್ಲ ಆಗಲ್ಲ ವ್ಯವಸಾಯದಲ್ಲಿ ಏನೋ ಮಾಡಬೇಕು ಅಂತ ಹೇಳಿ ರೇಷ್ಮೆಗೆ ಬಂದ್ವಿ ರೇಷ್ಮೆಗೆ ಬಂದು ರೇಷ್ಮೆ ಮಾಡೋದಂತ ಕೈ ಹಾಕಿವಿ ಏಳು ಬೀಳು ಅವಾಗ ನಾವು ಕಂಡ್ವಿ ತೋಟ ಹಿಂಗೆ ಬೇರೆಯವರ ಸಹಕಾರದಿಂದ ತೋಟ ಬೆಳೆಸೋದು ಎಲ್ಲ ಕಲ್ತ್ಕೊಂಡ್ವಿ ಆಮೇಲೆ ಬೀಜೋತ್ಪಾದನೆ ನಮ್ಗೆ ಏನಂತ ಗೊತ್ತಿರಲಿಲ್ಲ ನಮಗೆ ಸರ್ ಅಂತ ಇದ್ರು ಅವ್ರು ಬಂದು ಭಾಸ್ಕರ್ ಅವ್ರಿಗೆ ಬೆಳೆ ಕೊಟ್ಟಿದ್ರು ಅವ್ರು ಬಂದು ಕೇಳಿದಾಗ ಮಾಡ್ತೀವಿ ಅಂದ್ರೆ ಎನ್ಕರೇಜ್ ಮಾಡಿರು ಭಾಸ್ಕರ್ ಅವ್ರು 4-5 ಬ್ಯಾಚ್ ನಮಗೆ ಸಪೋರ್ಟ್ ಮಾಡಿರು ಅಲ್ಲಿಂದ ನಾವು ರೆಗ್ಯುಲರ್ ಆಗಿ ಬೀಜೋತ್ಪಾದನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಿಮ್ಮ ಚಾಕಿ ಸೆಂಟ್ರು ತೋರಿಸಿ ಸರ್ ವೀಕ್ಷಕರು ಇದೆ ಚಾಕಿ ಒಂದು ರೇಷ್ಮೆ ಬೆಳೆ ಬೆಳೆಯುವ ಹುಲಿ ಸಾಕಾಣಿಕೆ ಮಾಡುವಂಥ ಕೇಂದ್ರ
ಇದು ಸಂಪೂರ್ಣವಾಗಿ ಯಾರಿಗೂ ಇತರೆ ಬೆಳೆಗಾರರಿಗೆ ಯಾರಿಗೂ ಪ್ರವೇಶ ಕಡಿಮೆ ಯಾಕೆಂದರೆ ಇದು ಬೆಳೆ ಹಾನಿಗೆ ಕಾರಣ ಆಗ್ತಿತ್ತು ಅಂತ ಹೇಳಿಬಿಟ್ಟು ಇದನ್ನು ಬೇರೆಯವರಿಗೆ ಪ್ರವೇಶ ಇರೋದಿಲ್ಲ ಕೇವಲ ಬೆಳೆ ಸಾಕಾಣಿಕೆದಾರರು ಮಾತ್ರ ಇರ್ತಾರೆ ನೋಡಿ ಈಗಾಗಲೇ ನಾಲ್ಕನೇ ಜ್ವರ ಬಂದಿದ್ದಾವೆ ಬೀಜೋತ್ಪನ್ನ ಸರ್ ಇದು ಬನ್ನಿ ಸರ್ ಇದು ಶುದ್ಧ ತಳಿ ಅಂದರೆ ಬೀಜೋತ್ಪನ್ನದ್ದು ಇದು ಗಂಡುಳ ಅದು ಹೆಣ್ಣುಳ ಇದು ಬೀಜೋತ್ಪನ್ನದಲ್ಲಿ ಇದು ಪ್ರತ್ಯೇಕ ಮಾಡಬೇಕು ಸರ್ ಪ್ರತ್ಯೇಕವಾಗಿ ಮಾಡಬೇಕು ಯಾಕೆ ಸರ್ ಕಾರಣ ಯಾಕೆಂದ್ರೆ ಅವರು ಮುಂದೆ ನಮಗೆ ಮೊಟ್ಟೆ ಇಡಿಸಬೇಕು ಅಂದಾಗ ಅವೆರಡು ಕೂಡ ಪೇರ್ ಮಾಡ್ತಾರೆ ಚಿಟ್ಟೆಗಳನ್ನ ಅಲ್ಲಿ ಅವರು ಸೆಪರೇಟ್ ಮಾಡಕಾಗಲ್ಲ ಹಾಗಾಗಿ ನಾವಿದ ಸೆಪರೇಟ್ ಮೇಸಿ ಸೆಪರೇಟ್ ಕೊಟ್ಟಾಗ ಇದರಲ್ಲಿ ನಾವು ತಗೊಂಡಿರೋ ಟೈಮ್ ಅಲ್ಲಿ ಅಸೆಸ್ಮೆಂಟ್ ಮಾಡ್ತಾರೆ ಅಂದ್ರೆ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳಿ 100 ಗೂಡ್ ಕೋಯಿದ್ರೆ 5 ಗೂಡ್ ಮಾತ್ರ ಅವರಿಗೆ ವೇಸ್ಟೇಜ್ ಅಂತ ಸಿಗಬೇಕು ಅಂದ್ರೆ ಕರೆ ಹುಳು ಆಗಿರೋದು ಇಲ್ಲ ಊಜಿ ಬಿಡಿರೋದು ಯಾವುದೇ ಡ್ಯಾಮೇಜ್ ಅಂತ 5% ಮಾತ್ರ ಇರಬೇಕು ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ 10% ವರೆಗೆ ಮಾರ್ಜಿನ್ ಕೊಡ್ತಾರೆ ಮೋರ್ ದನ್ 10% ಇತ್ತು ಅಂದ್ರೆ ರಿಜೆಕ್ಟ್ ಮಾಡ್ತಾರೆ ನಾವು ಅದನ್ನ ಎಲ್ಲ ಬೇರೆ ಕಡೆ ಮಾರ್ಕೆಟ್ ಮಾಡಬೇಕು ಅದು ಬೀಜೋತ್ಪನ್ನಕ್ಕೆ ಯೋಗ್ಯತೆ ಇಲ್ಲ ಅಂತ ಅವರೇ ಕನ್ಸಿಡರ್ ಮಾಡ್ತಾರೆ ಈಗ ನೀವು ಎಷ್ಟು ದಿನದಲ್ಲಿ ಇದು ನಿಮಗೆ ಗೂಡು ಕಟ್ಟುತ್ತೆ ಸರ್ ಇದು ಈಗ ಇದು ನಾಲ್ಕನೇ ಅಂತ ಅಂದ್ರೆ ಇದು ಈಗ 25 ದಿನಕ್ಕೆ ನಾವು ಚಾಕಿ ಮಾಡಿದಾಗಿಂದ 25 ದಿನ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀವು ಚಾಕಿ ಮಾಡಿ ಎಷ್ಟು ದಿನ ಆಗಿ ಉಳಿ ತರ ಆಗಿದೆ ಸರ್ ಈಗ ಚಾಕಿ ನಮ್ಮದು 27ನೇ ತಾರೀಕು ಚಾಕಿ ಆಗಿರೋದು ಇಲ್ಲಿಗೆ 15 ದಿನ ಆಗಿದೆ 15 ದಿನಕ್ಕೆ ಈ ಸೈಜ್ ಗಾತ್ರ ಬಂದಿದೆ ಈ ಸೈಜ್ ಗಾತ್ರ ಬಂದಿದೆ ಇನ್ನ 5 ದಿನ ಇಲ್ಲಿ ನಮ್ಮದು ಇರುತ್ತೆ 5 ದಿನ ಆದ್ಮೇಲೆ ಚಂದ್ರಕೆ ಬರುತ್ತೆ ಅಣ್ಣುಳ ಬರುತ್ತೆ ಅಣ್ಣುಳ ಬಂದಿದೆ ಅಂತ ಯಾವ ತರ ಗೊತ್ತಾಗುತ್ತೆ ಸರ್ ಇದು ಕಲರ್ ಎಲ್ಲ ಚೇಂಜ್ ಆಗುತ್ತೆ ಯಾವ ಕಲರ್ ಬರುತ್ತೆ ಸರ್ ರೆಡ್ ಕಲರ್ ಬರುತ್ತೆ ಇದು ಈ ಬಿಳಿ ಇರೋದು ಬಿಳಿ ಇರೋದು ಇನ್ನ 2 ಡೇಸ್ ಅಲ್ಲಿ ಗ್ರೀನ್ ಆಗುತ್ತೆ ಗ್ರೀನ್ ಆಗುತ್ತಾ ಹೌದು ಅವಾಗ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ 13 ಮೇವು ತಿಂದಂತ ಟೈಮ್ ಅಲ್ಲಿ ಅದು ಸತ್ತಿನ ಸ್ಟಾಪ್ ಮಾಡುತ್ತೆ ಅವಾಗ ನಿಮಗೆ ಚಂದ್ರಿಕೆಗೆ ಬಿಟ್ರೆ ಗುಡ್ ಕಟ್ಟುತ್ತೆ ಚಂದ್ರಿಕೆ ನಾವು ಇದರ ಮೇಲೆ ಈಗ ಪ್ಲಾಸ್ಟಿಕ್ ಚಂದ್ರಿಕೆ ಬಂದಿದೆ ಈಗ ಹೌದು ಅದೇ ಚಂದ್ರಿಕೆ ತಂದ್ರೆ ಇದರ ಮೇಲೆ ಶೂಟಿನ ಮೇಲೆ ಹಾಕ್ತೀವಿ ಈ ತರ ಯಾಕೆ ಆಗ್ತಾರೆ ಸರ್ ಬಲೆಗಳು ಈ ತರ ಬಲೆಗಳು ಹಾಕ್ಬಿಟ್ಟು ಸೊಪ್ಪು ಆಗ್ತಾರಲ್ಲ ಯಾಕೆ ಕಾರಣ ಮುಂಚೆ ತಟ್ಟೆದ ಮೇಸೋ ಸಿಸ್ಟಮ್ ಇತ್ತು ಈಗ ಇದು ಶೂಟ್ ರೇರಿಂಗ್ ಅಂತ ಹೇಳಿ ಅಂದ್ರೆ ಮುಂಚೆ ಸೊಪ್ಪು ಚಿನ್ನಿ ಚಿನ್ನಿ ತರ ಬಡಿಬೇಕಾಯಿತು ಈಗ ತೋಟದಿಂದ ಏನು ತಂಬತ್ತೀವಿ ಹಂಗೆ ಸೊಪ್ಪು ಪೂರ್ತಿ ತಂದು ಹಂಗೆ ಬಡ್ತೀವಿ ಹಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಕೂಲಿ ಕಡಿಮೆ ತಾಣುತ್ತದೆ ಕೂಲಿ ಕಮ್ಮಿ ತಾಣುತ್ತೆ ಬೇಗ ಕೆಲಸ ಆಗುತ್ತೆ ಜೊತೆಗೆ ದಿನಕ್ಕೆ 2 ಮೇವು ಕೊಡೋದು ನಾವು ಹಂಗ ಮಾಡಿದಂತ ಟೈಮ್ ಅಲ್ಲಿ ದಿನಕ್ಕೆ 6 ಮೇವು ಕೊಡ್ತಾ ಇದ್ವಿ 2000 ಇಸ್ವಿಗಿಂತ ಮುಂಚೆ ಅವಾಗಲೂ ನಾವು ಲೆಕ್ಕ ಹಾಕಿದ್ರೆ ಅವತ್ತಿನ ಕಾಲದಲ್ಲಿ 6 ಮೇವು ಕೊಡ್ತಾ ಇದ್ವಿ ಈಗ ನಾವು ಬೆಡ್ ಚೇಂಜ್ ಮಾಡಂಗಿಲ್ಲ ಫಸ್ಟ್ ಏನು ಹಾಕಿದೀವಿ ಮಾರ್ಕೆಟ್ ಆಗಂತ ಅದಂತ ಟೈಮ್ ಅಲ್ಲಿ ಅಷ್ಟೇ ಬೆಡ್ ಚೇಂಜ್ ಮಾಡೋದು ಇದೆ ನಿಮಗೆ ಈಗ ರೇಷ್ಮೆ ಗೂಡು ರೆಡಿ ಆದ್ಮೇಲೆ ಮಾರ್ಕೆಟಿಂಗ್ ಎಲ್ಲಿ ಸರ್ ಮಾಡೋದು ಸರ್ ನಾವು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮಡವಾಡ ಬೆಂಗಳೂರು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂದ್ರೆ ಸರ್ಕಾರದ ಕೇಂದ್ರ ಸರ್ಕಾರ ನಿಗಮದಲ್ಲೇ ಕೊಡ್ತೀರಾ ನೀವು ಈಗ ನಮಗೆ ಮಟ್ಟಿನವರೇ ಕೊಟ್ಟಿರ್ತಾರೆ ಗೂಡನ್ನು ಕೂಡ ಅವರೇ ತಾಳ್ತಾರೆ ಅದಕ್ಕೊಂದು ರೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಎಷ್ಟು ಇದೆ ಸರ್ ನಮಗೆ ಅಟ್ ಪ್ರೆಸೆಂಟ್ 800 ರೂಪಾಯಿ ಇದೆ 800 ರೂಪಾಯಿ ಕೆಜಿ 800 ರೂಪಾಯಿ ಕೆಜಿ ಎಷ್ಟು ಬರಬಹುದು ಈಗ ಎಷ್ಟು ಮೊಟ್ಟೆ ಇಟ್ಟಿದ್ದೀರಾ ಸರ್ ಈಗ 300 ಮೊಟ್ಟೆ ಇಟ್ಟಿದ್ದೀವಿ ಒಂದು 250 ಕೆಜಿ ಗೂಡು ಬರಬಹುದು ಹೌದಾ ಎಷ್ಟು ಬರಬಹುದು ಸರ್ ಅಲ್ಲಿಗೆ ಒಟ್ಟು 2 ಲಕ್ಷ ರೂಪಾಯಿ ಬರುತ್ತೆ 2 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಎಷ್ಟು ಆಗುತ್ತೆ 30 ರಿಂದ 35 ರೂಪಾಯಿ ಖರ್ಚು ಬರುತ್ತೆ ಅಲ್ಲಿಗೆ ಲಾಭದಾಯಕ ಎಷ್ಟು ಇದೆ ಲಾಭ ಎಷ್ಟು 50 ರಿಂದ 60 ರೂಪಾಯಿ ಲಾಭ ನೋಡಿ ಅಲ್ಲಿಗೆ 3 ತಿಂಗಳ ಇಲ್ಲ 40 ದಿನಕ್ಕೆ 40 ದಿನ ಅಲ್ಲಿ 1 ವರ್ಷ ತಿಂಗಳು ಆಗ್ತದೆ ಟೋಟಲಿ ಮಾಡಿ 1 ವರ್ಷ ತಿಂಗಳು 2 ಬೇಚರಿಂದ 1 ವರ್ಷ ತಿಂಗಳು ಆಗುತ್ತೆ ಒಂದೇ ಬೇಚ್ ಮಾಡ್ಕೊಂಡವರಿಗೆ 3 ತಿಂಗಳು ಬೇಕು ಮನೆಯಲ್ಲಿ ಯಾರು ನೀವು ಒಬ್ಬರೇ ಮಾಡ್ತೀರಾ ಅಥವಾ ನಾನು ಈಗ ಮುಂಚೆ ರೇಷ್ಮೆಯಿಂದಲೇ ಇನ್ವಾಲ್ ಆಗಿದ್ದೆ ಈಗ ನಮ್ಮ ಅತ್ತಿಗೆಯವರು ಮತ್ತೆ ನಮ್ಮ ಮನೆಯವರು ನಮ್ಮಣ್ಣ ನಮ್ಮಮ್ಮ ಇವರೇ ಮಾಡೋದ ಎಲ್ಲ ಮೇಡಮ್ ನಿಮ್ಮ ಹೆಸರು ನೀವೇನೆಲ್ಲ ಚಕ್ಕಿ ಇದು ಮಾಡೋದಿಲ್ಲ ಯಾವ ತರ ಮಾಡ್ತೀರಾ ಮೇಡಮ್ ನೀವ ತರ ಸರ್ ನಾವು ತೋಟದಿಂದ ಸೊಪ್ಪು ಕಟ್ ಮಾಡ್ಕೊಂಡು ಬರೋದು ಅಷ್ಟೇ ಮುಂಚೆ ತರ ಏನು ತಟ್ಟೆಗೆ ಹಚ್ಚಿ ಹಾಕೋ ತರ ಏನಿಲ್ಲ ಇಲ್ವಾ ಏನಿಲ್ಲ ಮುಂಚೆ ಕತ್ತಲ್ ಕಟ್ ಮಾಡ್ಕೊಂಡು ಬರೋ ತೋಟದಿಂದ ತಗೊಂಡ್ ಬಂದ್ಬಿಟ್ಟು ನಾವು 4 ಜನ ಇರ್ತೀವಿ ಕೊನೆವರೆಗೂ ನಾಲ್ಕು ಜನ ಇದ್ದು ಸೊಪ್ಪು ತಗೊಂಡು ಹಾಕೋದು ಬೆಳಗ್ಗೆ ಸಾಯಂಕಾಲ ಮೇವು ಕೊಡ್ತೀವಿ ನೀವೇನೇನು ಮಾಡ್ತೀರಾ ನೀವು ಕೆಲಸ ನೀವೇನು ಮಾಡ್ತೀರಾ ಇಲ್ಲಿ ಸರ್ ಇದಕ್ಕೆ ನಾವೆಲ್ಲ ಕೆಲಸ ಮತ್ತೆ ಸೊಪ್ಪು ಹಾಕ್ತೀವಿ ಟೈಮ್ ಟೈಮ್ ಯಾವ ಟೈಮ್ಗೆ ಸುಣ್ಣ ಮತ್ತೆ ಅಂಕುಶ ಹತ್ರ ಪೌಡ್ ಏನೇನು ಕೊಡ್ಬೇಕಾ ಆ ಥರ ಟೈಮ್ ಟೈಮ್ಗೆ ಕೊಟ್ಕೊಂಡು ನಾವೆಲ್ಲ ಕೆಲಸ ಉಳಿದೆಲ್ಲ ಮಾಡ್ಕೋತೀವಿ ನೀವು ಎಜುಕೇಟ್ ಏನಾದರೂ ತರಬೇತಿ ಮಾಡಿದ್ರಾ ಅಥವಾ ಎಜುಕೇಟೆಡ್ ಇಲ್ಲ ಸರ್ ಏನಿಲ್ಲ ಎಜುಕೇಟೆಡ್ ಡಿಗ್ರಿ ಮಾಡ್ಕೊಂಡಿದ್ದೀನಿ ಡಿಗ್ರಿ ಮಾಡಿದ್ರಾ ಹಾಂ ಸರ್ ಡಿಗ್ರಿ ಮಾಡಿ ನಿಮಗೇನು ಮುಜುಗರ ಅನ್ಸಲ್ವಾ ಇದು ಇಲ್ಲ ಸರ್ ಎಲ್ಲ ಆರಾಮಾಗಿದೆ ಸರ್ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಏನಿಲ್ಲ ಸರ್ ನೀವು ಯಾವ ಥರ ಸೊಪ್ಪು ಹಾಕ್ತೀರಾ ಮೇಡಮ್ ಇದು ಡೈಲಿ ನಿಮ್ದೇನ ಕೆಲಸ ಇದು ಹಾಂ ಸರ್ ಬೆಳಗ್ಗೆ ಸಾಯಂಕಾಲ ನಾವೇ ಮಾಡ್ಕೋತೀವಿ ಹಾಂ ನಾಲ್ಕನೇ ಜನದವರೆಗೂ ಇಬ್ರು ನೋಡ್ಕೋತೀವಿ ನಾಲ್ಕು ಇದ್ಮೇಲೆ ಒಬ್ರು ಯಾರು ಕೆಲಸಕ್ಕೆ ಕರ್ಕೋತೀವಿ ಒಟ್ಟು 4 ಜನ ಕೆಲಸ ಮಾಡ್ಕೋತೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಾ ಮೇಡಮ್ ನೀವು ಸರ್ ನಾವು ಇದಾಗಲೇ 9 ವರ್ಷ ಆಯ್ತು ಸರ್ 9 ವರ್ಷದಿಂದ ಮಾಡ್ತಾ ಬಿ ಎಸ್ ಸಿನ ಬಿ ಎನ್ ಆಗಿರೋ ಬಿ ಎ ಆಗಿದೆ ಸರ್ ಬಿ ಎ ಆಗಿದೆ ಪದವೀಧರರು ಹಾಂ ಸರ್ ಇದೇನಕ್ಕೆ ಸರ್ ಉಷ್ಣಾಂಶದ್ದು ಹಾಕಿದ್ರೆ ಹೌದು ಸರ್ ವೀಕ್ಷಕರೇ ನೋಡಿ ಉಷ್ಣಾಂಶ ಪರೀಕ್ಷೆ ಮಾಡೋಕ್ಕೆ
ಇಲ್ಲಿ ಸದಾ ಯಾವಾಗಲೂ ಕಡಿಮೆ ಟೆಂಪರೇಚರ್ ಇರಬೇಕಾಗುತ್ತದೆ ಅಂದ್ರೆ 26 ರಿಂದ 27 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಉಷ್ಣಾಂಶ ಒಂದು ಉತ್ತಮ ಬೆಳೆ ಬರುತ್ತದೆ ಮತ್ತೆ ಉತ್ತಮ ಇಳುವರಿ ಬರುತ್ತದೆ ಅನ್ನೋದು ನಂಬಿಕೆ ಮತ್ತೆ ಅದೇ ಟೆಂಪರೇಚರ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅವರು ಸಂಪೂರ್ಣವಾಗಿ ಕ್ರಮಗಳನ್ನು ಕೈಗೊಳ್ತಾರೆ ನೋಡಿ ನಾಲ್ಕನೇ ಜ್ವರ ಸಂಪೂರ್ಣವಾಗಿ ಇನ್ನು ಎಷ್ಟು ದಿನಕ್ಕೆ ಬರುತ್ತೆ ಸರ್ ಶಿವಕುಮಾರ್ ಸರ್ ಇನ್ನು 5 ದಿನಕ್ಕೆ ಚಂದ್ರಿಕೆ ಬರುತ್ತೆ ಆ ಕಡೆ 8 ದಿನಕ್ಕೆ ಮಾರ್ಕೆಟ್ ಟೋಟಲ್ ಇನ್ನು 14 ದಿನ ನಮ್ಮ ರೇರಿಂಗ್ ಹೌಸ್ ಇರುತ್ತೆ 14 ದಿನಕ್ಕೆ ಮಾರ್ಕೆಟ್ ಆಗಿರುತ್ತೆ 14 ದಿನಕ್ಕೆ ಮಾರ್ಕೆಟ್ ಆಗುತ್ತೆ ಇದು ಟೋಟಲ್ ಬತ್ತಟ್ಟು ಮಾರ್ಕೆಟ್ 30 ಡೇಸ್ ಹೌದಾ ನಮ್ಮ ವರ್ಕಿಂಗ್ ಪೀರಿಯಡ್ 22-23 ಡೇಸ್ ಚಾಕಿಯಿಂದ ಇಟ್ಕೊಂಡು ಈ ಟೋಟಲಿ ರೇಷನ್ ಬೆಳೆಗೆ ಎಷ್ಟು ಒಂದು ಫಸಲಿಗೆ ಇದು ಒಂದು ಬೆಳೆ ತೆಗಿಬೇಕಂತ ಅಂದ್ರೆ ಎಷ್ಟು ದಿನ ಕನಿಷ್ಠ ಬೇಕು ಅಂದ್ರೆ ಸರ್ ನಾನು ಇವತ್ತು ಕಮರ್ಷಿಯಲ್ ಚಾಕಿ ಸೆಂಟರ್ ಮಾಡಿದೀವಿ ಕಮರ್ಷಿಯಲ್ ಚಾಕಿ ಸೆಂಟರ್ ಮಾಡಿ ಅಲ್ಲಿಂದ ನಾನು ಬೀಜೋತ್ಪಾದಕತೆ ಹೇಳ್ತಾ ಇಲ್ಲ ಕಮರ್ಷಿಯಲ್ ಹೇಳ್ತಾ ಇದೀನಿ ಕಮರ್ಷಿಯಲ್ಲಿ ಬಂದಾಗ ನಮ್ಮಲ್ಲಿ ಚಾಕಿ ಸೆಂಟರ್ ಅಲ್ಲಿ ಎಲ್ಲಿ ಮಾಡಿದ್ರು ಸರ್ ಸರ್ ಶಿರಾ ತಾಲೂಕು ಬೂನಳ್ಳಿ ಹತ್ರ ಅಲ್ಲಿ ಏನು ಸರ್ ಹೆಸರು ನಿಮ್ಮ ಚಾಕಿ ಸೆಂಟರ್ ರೇಷ್ಮೆ ಸಾಕಾಣಿಕೆ ಕೇಂದ್ರ ಅಲ್ಲಿ ರಿಯಾಯಿತಿ ದರದಲ್ಲಿ ಕೊಡ್ತೀರಾ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದೀವಿ ಜೊತೆಗೆ ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮ ತಾಲೂಕಲ್ಲಿ ಸುಮಾರು ಬೆಳೆಗಳು ವಿಫಲ ಆಗಿದ್ವು ನಮ್ಮಿಂದ ಹಂಗ ಆಗಬಾರದು ಒಳ್ಳೆ ವಾತಾವರಣದಾಗೆ ಒಳ್ಳೆ ಮಟ್ಟ ತಂದು ಒಳ್ಳೆ ಬೆಳೆಯಂತ ಮಾರ್ಗ ತೋರಿಸಿ ಒಳ್ಳೆ ಬೆಳೆ ಲೆಕ್ಕಕ್ಕೆ ತರಿಸಬೇಕು ರೈತರಿಗೆ ಎಲ್ಲೋ ಒಂದ್ ಕಡೆಗೆ ಆರ್ಥಿಕವಾಗಿ ಮುಂದಕ್ಕೆ ಬರ ಲೆಕ್ಕಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕಮ್ಮಿ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಗುಣಮಟ್ಟದ ಕೊಡ್ತಾ ಇದೀವಿ ಈಗ ನಾನು ಅಕ್ಟೋಬರ್ 28 ರಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ 21 ಬ್ಯಾಚ್ ಕೊಟ್ಟಿದೀವಿ 21 ಬ್ಯಾಚ್ ಅಲ್ಲಿ ಯಾವ ಬ್ಯಾಚ್ ಕಂಪ್ಲೀಟ್ ಇಲ್ಲ ಎಲ್ಲ ಒಳ್ಳೆ ಒಳ್ಳೆ ಬೆಳೆ ಆಗಿದಾವೆ ಜೊತೆಗೆ ನಮ್ಮ ನೀರು ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಒಳ್ಳೆ ಈಗ ಎಲ್ಲರೂ ಅತ್ತು ಉತ್ತಮ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ನೀವು ಮೇಂಟೆನೆನ್ಸ್ ಮಾಡೋದು ಏನು ನಮ್ಮ ಫಸ್ಟ್ ಪ್ರಿಫರೆನ್ಸ್ ಇರೋದು ತೋಟಕ್ಕೆ ತೋಟಕ್ಕೆ ಕಳೆನಾಶಕ ಹೊಡೆಯೋದಾಗ್ಲಿ ಇಲ್ಲ ಬೇರೆ ಏನೋ ಬಾಯಿ ಬಂದು ಗೊಬ್ಬರ ಕೊಡೋದಾಗ್ಲಿ ಅದನ್ನ ಮಾಡಲ್ಲ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿ ಏನು ರೆಫರ್ ಮಾಡಿರ್ತಾರೆ ಅಂತ ಗೊಬ್ಬರಗಳು ಕೊಡ್ತಾ ಇದೀವಿ ಆಮೇಲೆ ಟ್ವೈಸ್ ಇನ್ ಇಯರ್ ಅಂದ್ರೆ 2 ವರ್ಷಕ್ಕೆ 2-3 ಬಾರಿ ಗೇಮಿ ಮಾಡ್ತೀವಿ ಕಳೆ ಔಷಧಿ ಹೊಡಿತಾ ಇಲ್ಲ ಕಳೆ ಔಷಧಿ ಹೊಡೆದಂತ ಕಾಲದಲ್ಲಿ ಮಣ್ಣೊಂದು ಫಲವತ್ತೆ ಹಾಳಾಗುತ್ತೆ ಅದರಲ್ಲಿರ ಎರೆಹುಳು ಹಾಳಾಗುತ್ತೆ ಅಷ್ಟು ಚೆನ್ನಾಗಿ ಸೊಪ್ಪು ಬರಲ್ಲ ಅನ್ನ ವೈಜ್ಞಾನಿಕ ಕಾರಣದ ಮೇಲೆ ನಾವೇನು ಮಾಡ್ತೀವಿ ಅದಕ್ಕೆ ಕಳೆ ಔಷಧಿಗಳು ಏನೂ ಸಿಂಪಡಣೆ ಮಾಡ್ತಾ ಇಲ್ಲ ಹಂಗಾಗಿ ತೋಟ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ನೀರಿದೆ ಜೊತೆಗೆ ಒಳ್ಳೆ ತೋಟ ಬರ್ತಾ ಇರೋದ್ರಿಂದ ನಾವು ಚಾಕಿ ರೂಮಲ್ಲಿ ಚಾಕಿ ಆದಾಗಿಂದ ಹುಳು ಕೂಡೋವರೆಗೆ ಯಾರು ರೈತ ಬರ್ಬೋದು ಇಲ್ಲ ನಮ್ಮ ಹಿಂದೆ ಮುಂದರು ಬರ್ಬೋದು ಫ್ರೆಂಡ್ಸ್ ಬರ್ಬೋದು ಯಾರೇ ಬಂದು ಒಳಗಡೆ ಬಿಡೋಲ್ಲ ಅವಕಾಶ ಇಲ್ಲ ಅವಕಾಶ ಇಲ್ಲ ಅವ್ರು ಬಂದ್ರೆ ಏನಾಗುತ್ತೆ ಸರ್ ಏನು ಎಫೆಕ್ಟ್ ಆಗಬಹುದು ಹೊರಗಡೆ ಓಡಾಡ್ಕೊಂಡು ಬಂದಿರ್ತಾರೆ ಯಾವುದೋ ಒಂದು ರೇಷ್ಮೆ ಮನೆ ಹತ್ರ ಹೋಗಿರ್ತಾರೆ ಅವರ ಬಟ್ಟೆ ಮೇಲೋ ಇಲ್ಲ ಕೈಯಲ್ಲೋ ರೋಗಾಣು ನಮ್ಮ ಚಾಕಿ ರೂಮಿಗೆ ಬಂತು ಅಂದಾಗ ಅದು ಟೋಟಲಿ ಎಷ್ಟು ನಮ್ದು 8,000 ಮಟ್ಟ ಇರುತ್ತೆ ಅಷ್ಟಕ್ಕೂ ಸ್ಪ್ರೆಡ್ ಆಗುತ್ತೆ ಈಗ ನಮಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ಅದೆಲ್ಲೋ ಒಂದ್ ಕಡೆ ಹಾಳು ಮಾಡ್ತಾ ಹೋಗ್ತಾ ಇರುತ್ತೆ ಹಂಗಾಗಿ ಅದಕ್ಕೆಲ್ಲ ನಿರ್ಬಂಧ ಮಾಡಿದ್ದೀವಿ ಆಮೇಲೆ ಟೆಂಪರೇಚರ್ ಉಷ್ಣಾಂಶ ಕಂಪಲ್ಸರಿ 28 ಡಿಗ್ರಿ ಬೇಕೇ ಬೇಕು ಅಷ್ಟು ಮೇಂಟೈನ್ ಆಗ್ತಾ ಇದೆ ಮಾಡ್ತಾ ಇದ್ದೀವಿ ಮಾಡದೇ ಹೋದ್ರು ಕೂಡ ಜನರೇಟರ್ ಆನ್ ಮಾಡ್ಕೊಂಡು ಹೀಟರ್ ಆದ್ರೂ ಹಾಕಿ ಮೇಂಟೈನ್ ಮಾಡ್ತಾ ಇದ್ದೀವಿ ಹ್ಯುಮಿಡಿಟಿ ಅಂದ್ರೆ ತೇವಾಂಶ 80-85% ಕಂಪಲ್ಸರಿ ಇರಬೇಕು ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ಒಳ್ಳೆ ಸೊಪ್ಪು ಮತ್ತೆ ನಮ್ಮ ಈ ವಾತಾವರಣ ಏನಿದೆ ವೈಜ್ಞಾನಿಕ ಕಾರಣಗಳು ಏನವ ಅವನ್ನ ಫಾಲೋ ಮಾಡ್ತಾ ಇದ್ದೀವಿ ಹಂಗಾಗಿ ಒಳ್ಳೆ ಬೆಳೆಗಳು ಆಗ್ತಾ ಇದೆ ಈ ನೀವೇನಾದ್ರೂ ವೈರಾಣು ಆತರ ಏನಾದ್ರೂ ಬರಂಗಿದ್ರೆ ನೀವು ಮುಂಜಾಗ್ರತಾ ಕ್ರಮ ಅಂತ ಅಂತೀರಾ ಸರ್ ಮುಂಜಾಗ್ರತವಾಗಿ ನಾನು ವೈರಾಣು ಇದೆ ಅಂತ ಅನ್ಕೊಳ್ಳಲ್ಲ ಇಲ್ಲ ಅಂತ ಅನ್ಕೊಳ್ಳಲ್ಲ ಬರಬಾರ್ದು ಅಂತ ಲೆಕ್ಕ ಹಾಕೊಂಡು 3 ಟೈಮ್ ತೊಳಿತೀವಿ ಬ್ಲೀಚಿಂಗ್ ಡೆಕಾಲ್ ಆರ್ ಅಸ್ತ್ರ ಆಮೇಲೆ ಫಾರ್ಮಲಿನ್ ಈ ಮೂರಲ್ಲೂ ಡಿಸ್ಇನ್ಫೆಕ್ಷನ್ ಮಾಡ್ತೀವಿ ಅವಾಗ ರೋಗಾಣು ಇದ್ರೂ ಸತ್ತು ಹೋಗುತ್ತೆ ಬರೋದು ಅವೈಡ್ ಆಗುತ್ತೆ ನಾವು ರೋಗಾಣು ಬರೋದಕ್ಕೂ ಮುಂಚೆ ಏನ್ ಮಾಡ್ತೀವಿ ಯಾರನ್ನು ಒಳಗಡೆಗೆ ಬಿಡೋಲ್ಲ ಅದು ಗಾಳಿಯಿಂದ ಬರಲ್ಲ ವೈರಾಣು ಬಂದ್ರೆ ನಮ್ಮ ಜೊತೆಲೇ ಬರಬೇಕು ಈಗ ನಾನು ಇಲ್ಲಿ ಮನೆಯಿಂದ ಹೋದ್ರು ಕೂಡ ಅಲ್ಲಿ ಚಾಕಿ ರೂಮ್ಗೆ ಹೋಗ್ಬೇಕು ಅಂದಾಗ ಬಟ್ಟೆ ಚೇಂಜ್ ಮಾಡ್ಕೊಂಡೇ ಹೋಗ್ತೀನಿ ಇಲ್ಲಿಂದ ಏನ್ ಬಟ್ಟೆ ಹೋಗುತ್ತೆ ಆ ಬಟ್ಟೆ ಹೋಗಲ್ಲ ಯಾಕೆಂದ್ರೆ ನಾನು ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಯಾರು ಸಿಗ್ತಾರೆ ಮಾತಾಡ್ತೀವಿ ಅಲ್ಲಿ ಮಾತಾಡಿದಂತ ಟೈಮಲ್ಲಿ ಅವನು ಏನೋ ನಮ್ಮ ಕೈಯ ಬಟ್ಟೆನ ಮುಟ್ಟುತ್ತಾನೆ ಅಲ್ಲೆಲ್ಲೋ ವೈರಸ್ ಅಟ್ಯಾಕ್ ಆಗುತ್ತೆ ಈ ವಾದ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವೇ ಮಾಡ್ತೀವಿ ಅಲ್ಲಿ ಬೇರೆ ಬಟ್ಟೆ ಹಾಕೊಂಡು ಒಳಗಡೆ ಹೋಗ್ತೀವಿ ಮತ್ತೆ ನಿಮಗೆ ಲಾಕ್ ಡೌನ್ ಏನಾದರೂ ಎಫೆಕ್ಟ್ ಆಯ್ತಾ ಸರ್ ಲಾಕ್ ಡೌನ್ ಎಫೆಕ್ಟ್ ಅಂದ್ರೆ ರೇಟ್ ಅಲ್ಲಿ ವೇರಿಯೇಷನ್ ಆಗಿದೆ ಅಷ್ಟೇ ಬಿಟ್ರೆ ಏನು ವೇರಿಯೇಷನ್ ಆಯ್ತು ಸರ್ ಈಗ ಮುಂಚೆ 450-500-600 ರೂಪಾಯಿಗೆ ಗೂಡು ಮಾರ್ತಾ ಇದ್ರು 650 ರೂಪಾಯಿ ಮಾರೋರು 300 ರೂಪಾಯಿ 200 ರೂಪಾಯಿ ಮಾರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆಂದ್ರೆ ಅದು ಅವ್ರಿಗೂ ಕೂಡ ರೀಲರ್ಗೂ ಪ್ರಾಬ್ಲಮ್ ಇತ್ತು ಅವರು ಎಲ್ಲೂ ನೂಲ್ ಮಾರಂಗಿರ್ಲಿಲ್ಲ ದುಡ್ಡು ತರಕ್ಕಾಗ್ತಿರ್ಲಿಲ್ಲ ಕೊಡೋಕ್ಕಾಗಲ್ಲ ಸ್ಟೋರ್ ಮಾಡ್ಕೊಳಕ್ಕೆ ಜಾಗ ಇಲ್ಲ ಲೇಬರ್ಗೆ ಕೊಡೋಕ್ಕೆ ದುಡ್ಡಿಲ್ಲ ಇಂಥ ಕಾರಣಾಂತರದಿಂದ ಕಮ್ಮಿ ರೇಟ್ ಆಗಿತ್ತು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆ ಆಗಿಲ್ಲ ಲಾಕ್ಡೌನ್ ಅಲ್ಲಿ ನಮ್ಮ ಚಾಕಿ ಸೆಂಟರ್ಗಂತೂ ಸಮಸ್ಯೆ ಆಗಿಲ್ಲ ಮಾಮೂಲಿ ನಾನು 8,000 ಮಟ್ಟ ಏನು ಚಾಕಿ ಮಾಡ್ತಾ ಇದ್ದೆ 10 ದಿನಕ್ಕೆ ಅಷ್ಟು 8,000 ಚಾಕಿ ಮಾಡ್ತಲೇ ಇದ್ದೆ ಕೊಡ್ತಲೇ ಇದ್ದೆ ನಮಗೆ
ನಮ್ಮ ರೇಷ್ಮೆ ಇಲಾಖೆ ಎಡಿಎಸ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಮೋಹನ್ ಅಂತ ಇದ್ದಾರೆ. ನಾನು ಸರ್ ಈ ತರ ಪ್ರಾಬ್ಲಮ್ ಆಗಿದೆ, ಲಾಕ್ ಡೌನ್ ಆಗಿದೆ, ನಮಗೆ ವೆಹಿಕಲ್ಸ್ ಬಿಡ್ತಾ ಇಲ್ಲ, ಉಳ ಕೊಡಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ರೈತರು ಬರೋಕ್ಕಾಗಲ್ಲ, ಏನು ಮಾಡೋದು ಅಂತ ಕೇಳಿದೆ. ಅವ್ರು ನಾನು ನಮ್ಮ ಉಪನಿರ್ದೇಶಕರ ಹತ್ರ ಮಾತಾಡ್ತೀನಿ, ಡಿ ಡಿ ಹತ್ರನ ಮಾತಾಡಿ ಹಿಂಗೆ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಒಂದು ಪಾಸ್ ಅಂತ ಕೊಟ್ಟರು. ನಮ್ಮ ಗಾಡಿಗಳು ಎಷ್ಟು ಗಾಡಿಯಲ್ಲಿ ಉಳ ತಾಡೋಗ್ತೀವೋ ಆ ಗಾಡಿಗಳಿಗೆ ನೀವು ಉಳ ಸಾಗಾಟಿಕೆ ಮಾಡ್ಬೋದು, ಇದು ನಮ್ಮ ರಾಜ್ಯ ಸರ್ಕಾರದ ಆದೇಶ ಆಗಿದೆ, ಏನು ತೊಂದರೆ ಇಲ್ಲ, ಯಾರು ಹಿಡಿಬಾರ್ದು ಅಂತೇಳಿ ಒಂದು ಸಂಬಂಧಪಟ್ಟವರಿಗೆ ಅಂತ ಹೇಳಿಬಿಟ್ಟು ಒಂದು ಲೆಟರ್ ಕೊಡೋದು. ಆ ಲೆಟರ್ ತೋರಿಸ್ಕೊಂಡು ನಾವು ಎಂಟೈರ್ ಡಿಸ್ಟಿಕ್ ಯಾವ ಮೂಲೆ ಬೇಕಾದ್ರೂ ಉಳ ಕೊಟ್ಟಿದ್ದೀವಿ, ಏನು ಸಮಸ್ಯೆ ಆಗಿಲ್ಲ, ಜೊತೆ ಬೆಳೆಗಳು ಚೆನ್ನಾಗಿದ್ದಾವೆ, ರೈತರು ಗೂಡ್ತಾಡೋಕು ಏನು ಸಮಸ್ಯೆ ಆಗಿಲ್ಲ. ಇದು ಸರ್ ಈಗ ರೇಷ್ಮೆ ಬೆಳೆಗಾರರಿಗೆ ರೇಷ್ಮೆ ಇಲಾಖೆಯಿಂದ ಏನು ಸೌಲಭ್ಯ ಸಿಕ್ಕಿದೆ ಸರ್? ರೇಷ್ಮೆ ಅಂದ್ರೆ ಈಗ ಬೇರೆ ಇಲಾಖೆಗೆ ಹೋಲಿಕೆ ಮಾಡಿದ್ರೆ ನಮ್ಮ ರೇಷ್ಮೆ ಇಲಾಖೆ ತುಂಬಾ ಚೆನ್ನಾಗಿದೆ. ಏನೇನು ಕೊಡ್ತಾರೆ ಸರ್? ಈಗ ನಾನು ನಮ್ಮ ಪಾಣಿ ಅಮ್ಮನ ಹೆಸರಿಗ ಇಲ್ಲ ನಮ್ಮ ಮನೆಯವರ ಹೆಸರಿಗ ಟೋಟಲಿ ಮಹಿಳೆಯರ ಹೆಸರಿಗಿದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಬಿತ್ತನೆ ಏನು ಪ್ಲಾಂಟೇಷನ್ ಸಸಿ ನೆಡಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಎಕರೆಗೆ 18,000 ರೂಪಾಯಿ ಅಂತ ಉದ್ಯೋಗ ಖಾತ್ರಿ ಯೋಜನೆ ಕೊಡ್ತಾರೆ. ಎರಡನೇ ವರ್ಷನೂ ಕೂಡ 18,000 ರೂಪಾಯಿ ಕೊಡ್ತಾರೆ, ಅಂದರೆ ಅದು ಮೇಂಟೆನೆನ್ಸ್ಗೆ ಅಂತೇಳಿ. ಮೂರನೇ ವರ್ಷ ಟ್ರಂಚಿಂಗ್ ಮಲ್ಚಿಂಗ್ ಮಾಡ್ಕೊಳೋಕ್ಕೆ ಅಂತೇಳಿ 68-70 ರೂಪಾಯಿ ಕೊಡ್ತಾರೆ. ಅದು ಟ್ರಂಚಿಂಗ್ ಮಲ್ಚಿಂಗ್ ಮಾಡ್ಕೊಳೋಕ್ಕೆ, ನೀವು ಕೊಟ್ಟಿಗೆ ಗೊಬ್ಬರ ತರೋಕ್ಕೆ, ಬೇರೆ ಸಲಕರಣೆ ತರೋದಕ್ಕೆ ಒಂದು ಎಕರೆಗೆ ಇಷ್ಟು ಕೊಡ್ತಾರೆ. ಬಟ್ ಅವ್ರು ಕೊಡೋ ದುಡ್ಡನ್ನು ಪೂರ್ತಿ ಸಂಪೂರ್ಣವಾಗಿ ಮಾಡ್ಬೋದು. ಅದಾದಮೇಲೆ ನಾವು ನೀರು ಹಾಯಿಸೋದಕ್ಕೆ ಈ ಡ್ರಿಪ್ ಹನಿ ನೀರಾವರಿ ಪದ್ಧತಿಗೆ ಹೋಗ್ತೀವಿ. ಹನಿ ನೀರಾವರಿ ಪದ್ಧತಿಗೆ ಹೋದಾಗ ಒಂದು ಎಕರೆಗೆ 35,100 ರೂಪಾಯಿನ ಕೊಡ್ತಾರೆ ನಮಗೆ, ಇನ್ಕ್ಲೂಡಿಂಗ್ ಲೇಬರ್ ಅಷ್ಟಾಗುತ್ತೆ. ಡ್ರಿಪ್ಪಿಗೆ ಕೊಡ್ತಾರೆ. ಡ್ರಿಪ್ಪಿದ ಆದಂಥ ಟೈಮಲ್ಲಿ ನಮ್ಮ ಹುಳು ಸಾಕಾಣಿಕೆ ಮನೆ, ಈಗ ನಾವೇನು 20-30 600 ಚದರಡಿಗೆ ಕಟ್ತೀವೋ ಆ 600 ಚದರಡಿಗೆ ನಮ್ಮ ಸಾಮಾನ್ಯ ವರ್ಗದವರಿಗೆ 8,25,000 ಕೊಡ್ತಾರೆ. ಎಸ್ಸಿ ಎಸ್ಟಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಂಥವರಿಗೆ 3,00,000 ರೂಪಾಯಿ ಕೊಡ್ತಾರೆ. ಆಮೇಲೆ 1,000 ಚದರಡಿ ಮನೆಗೆ ನಮ್ಮ ಸಾಮಾನ್ಯ ವರ್ಗದವ್ರಿಗೆ 3,00,000 ಕೊಡ್ತಾರೆ. ಬೇರೆಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ 3,70,000 ರೂಪಾಯಿ ಕೊಡ್ತಾರೆ. ಅಂದರೆ ನಾವು ಇನ್ನೊಂದು 50,000 ರೂಪಾಯಿ 50,000 1,00,000 ರೂಪಾಯಿ ಯಾಕೆಂದರೆ ಒಳ್ಳೆ ರೇಷ್ಮೆ ಸಾಕಾಣಿಕೆ ಮನೆ ಮಾಡ್ಕೋಬಹುದು. ಒಟ್ಟಾರೆ ಸರ್ಕಾರದಿಂದನೂ ರೇಷ್ಮೆ ಇಲಾಖೆಯಿಂದನೂ ಮತ್ತೆ ಒಳ್ಳೆ ಅನುಕೂಲ ಇದೆ. ಹೌದು, ಮತ್ತೆ ಕೃಷಿ ರೇಷ್ಮೆ ಕೃಷಿ ಮಾಡಿರೋ ಸಹ ಲಾಭದಾಯಕ ಇದೆ. ಸರ್ ನಾವು ರೇಷ್ಮೆ ಮಾಡೋಕ್ಕೆ ಅಂತ ಬಂದಾಗ ರೇಷ್ಮೆಯಿಂದನೂ ಜೀವನ ಇದೆ, ಇಲಾಖೆಯಿಂದನೂ ಜೀವನ ಇದೆ. ಯಾಕೆಂದಾಗ ನಾನು ಈ ಮನೆ ತೊಳಿಬೇಕು ಅಂದಾಗ ಬ್ಲೀಚಿಂಗ್ ಕೊಡ್ತಾರೆ, ಸುಣ್ಣ ಕೊಡ್ತಾರೆ, ಅಸ್ತ್ರ ಕೊಡ್ತಾರೆ, ಡೆಕಾಲ್ ಕೊಡ್ತಾರೆ, ಬೇರೆ ಬೇರೆ ಈಟ್ರು ಬೇಕಾದ್ರೆ ಈಟ್ರು ಕೊಡ್ತಾರೆ, ಚಂದ್ರಿಕೆ ಕೊಡ್ತಾರೆ ಸಬ್ಸಿಡಿ ದರದಲ್ಲಿ, ಆಮೇಲೆ ಕೂಲರ್ಸ್ ಬೇಕಾದ್ರೆ ಕೂಲರ್ ಕೊಡ್ತಾರೆ. ಇಲಾಖೆ ಒಳಗಡೆಗೆ ಒಬ್ಬ ರೈತ ಹೋಗಿ ಸರ್ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ ಇದು ಮಾಡಿ ಇಂಥದ್ದು ಬರುತ್ತೆ ಅಂತ ಅವರೇ ಮುಂಚೆನೇ ಕೆಟಲ್ಲ ಕೊಡ್ತಾರೆ. ಒಟ್ಟಾರೆ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ರೇಷ್ಮೆ ಇಲಾಖೆಗೆ ಸ್ಪೆಷಲಿ ರೇಷ್ಮೆ ಬೆಳೆಯುವಂಥ ಬೆಳೆಗಾರರಿಗೆ ಹೌದು ಹೆಚ್ಚಿನ ಸೌಲಭ್ಯಗಳು ಇದ್ದಾವೆ, ಹೆಚ್ಚಿನ ಸೌಲಭ್ಯ ತಲುಪುತ್ತಾ ಇದ್ದಾವೆ, ಜೊತೆ ನೇರವಾಗಿ ರೈತರು ತಲುಪುತ್ತಾ ಇದ್ದಾವೆ. ಅದರಿಂದ ಇದು ಲಾಭದಾಯಕ ಲಾಭದಾಯಕ. ಜೊತೆಗೆ ನಮ್ಮ ಮ್ಯಾನ್ ಪವರ್ ಏನು ನಾವು ಕೂಲಿ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಅದ್ರದ್ದು ಮಾತ್ರ ನಮಗೆ ಕೈಯಿಂದ ಬಿದ್ದಂಗೆ ಅಷ್ಟೇನೆ, ಅದು ಬಿಟ್ಟರೆ ನಮಗೆ ಮಿಕ್ತದಂತೆ ಯಾವುದು ಕೂಡ ಕೈಯಿಂದ ಬಿಡ್ತಾ ಇಲ್ಲ. ಎಲ್ಲವೂ ಇಲಾಖೆ ವತಿಯಿಂದ ಕೊಡ್ತಾ ಇದ್ದಾರೆ. ರೇಷ್ಮೆ ಇಲಾಖೆ ನಾವು ಸಂಬಂಧ ಇಟ್ಕೊಂಡು ಏನು ಬಂತು, ಈಗ ನಾವು 6 ತಿಂಗಳಾದ್ರೂ ಇಲಾಖೆ ಕಡೆ ಹೋಗಲಿಲ್ಲ ಅಂದಾಗ ಫೀಲ್ಡ್ ಆಫೀಸರ್ ಬರ್ತಾರೆ, ನಿಮಗೆ ಸುಳ್ಳ ಕೊಡ್ತೀವಿ ಬನ್ನಿ ಅಂತ ಕರೀತಾರೆ, ಹೋಗಬೇಕು ತರಬೇಕು. ಈಗ ಅವ್ರು ಕೊಡೋದು ನಮಗೆ ವರ್ಷದಲ್ಲಿ ಅರ್ಧ ಬೆಳಿಗ್ಗಾಗುತ್ತೆ, ಇನ್ನು 6 ತಿಂಗಳಿಗೆ ನಾವು ತಗೋಬೇಕಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಇಲಾಖೆ ಸಹಕಾರ ಚೆನ್ನಾಗಿದೆ. ಇಲಾಖೆ ಸಹಕಾರ ಚೆನ್ನಾಗಿದೆ, ಜೊತೆಗೆ ಈಗ ನಮ್ಮ ಟೋಟಲಿ ನಮ್ಮ ತಾಲೂಕಲ್ಲಿ ಬೆಳೆಗಾರ ಜಾಸ್ತಿ ಇರೋದ್ರಿಂದ ಅವ್ರು ಸಂಪೂರ್ಣವಾಗಿ ಕೊಡೋಕ್ಕಾಗ್ತಾ ಇಲ್ಲ ಖರ್ಚುಗಳನ್ನ, ಪೌಡ್ರ್ ಆಗಲಿ ಇಲ್ಲ ಬೇರೆ ಮೆಡಿಸಿನ್ಸ್ ಏನಿದೆ ಅದನ್ನು ಕೊಡೋಕ್ಕಾಗ್ತಾ ಇಲ್ಲ. ಬೆಳೆಗಾರರು ಕಮ್ಮಿ ಇದ್ದಂಥ ಟೈಮಲ್ಲಿ ಅವರಿಗೆ ಫುಲ್ ಫಿಲ್ ಕೊಡೋರು, ಈಗ ಅವ್ರು ಕೊಡೋದು ಒಂದು 4 ಬೆಳೆಗೆ ಆಗುತ್ತೆ, ಇನ್ನೊಂದು 3 ಬೆಳೆಗೆ ನಾವು ತೊಗೋಬೇಕಾಗುತ್ತೆ, ಇಲ್ಲ 3 ಬೆಳೆಗೆ ಆಗುತ್ತೆ 4 ಬೆಳೆಗೆ ತೊಗೋಬೇಕಾಗುತ್ತೆ. ಓಕೆ, ಕೇಳಿದ್ರೆ ವೀಕ್ಷಕರ ರೇಷ್ಮೆ ಬೆಳೆ ಲಾಭದಾಯಕ ಬೆಳೆ, ಮತ್ತು ಸರ್ಕಾರ ಕೂಡ ಹೆಚ್ಚಿನ ಅನುದಾನ ರೇಷ್ಮೆ ಇಲಾಖೆ ಕೊಡ್ತಿದೆ, ಅದು ಬೆಳೆಯುವಂಥ ರೈತರು ಬೇಕು, ಇದು ನಿಜವಾಗಲೂ ಒಳ್ಳೆಯ ಲಾಭದಾಯಕ ಬೆಳೆ, ಎಲ್ಲರೂ ಕಡಿಮೆ ನೀರಿನ ಪ್ರಮಾಣದಲ್ಲಿ ಹೆಚ್ಚು ಆದಾಯ ತರುವಂಥ ಬೆಳೆ, ಇಂತಹ ಬೆಳೆ ಬೆಳೆದರೆ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತದೆ, ಮತ್ತು ಇದರಲ್ಲಿ ಮಾಡಬೇಕಾದ್ರೆ ಭಾಳ ಕಟ್ಟುನಿಟ್ಟಾಗಿ ಮಾಡಬೇಕು, ಯಾಕಂದರೆ ಇದು ಎಷ್ಟು ಸೂಕ್ಷ್ಮತೆಯಿಂದ ರೇಷ್ಮೆ ಬೆಳೆನ ಬೆಳಿತೀವೋ ಅಷ್ಟೇ ನಮಗೆ ಇಳುವರಿ ಕೊಡ್ತದೆ, ಮತ್ತು ಹೆಚ್ಚು ಜಾಗೃತೆಯಿಂದ ಮಾಡಿದರೆ ರೇಷ್ಮೆ ಕೃಷಿ ಯಾವತ್ತೂ ಲಾಭದಾಯಕ ಕೃಷಿ ಅಂತ ಹೇಳ. ಮತ್ತು ದೊಡ್ಡನಹಳ್ಳಿಯಲ್ಲಿ
ಅತಿ ಹೆಚ್ಚು ರೈತರು ರೇಷ್ಮೆ ಕೃಷಿನ ಮಾಡ್ತಾ ಇದ್ದಾರೆ. ಅದು ನಮ್ಮ ಶಿರಾ ತಾಲೂಕಿಗೆ ಒಂದು ದೊಡ್ಡ ಗೌರವ ತರುವಂತ ಊರು. ಏಕೆಂದರೆ ವಾರ್ಷಿಕ ವಹಿವಾಟು 4 ಕೋಟಿ ವಹಿವಾಟು ಮಾಡ್ತಾ ಇದೆ ಪುಟ್ಟ ಗ್ರಾಮ. ಇಂತಹ ಪುಟ್ಟ ಗ್ರಾಮದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಗಾರರದು ತಾಲೂಕಿಗೆ ಹೆಮ್ಮೆ ಅಂತ ಹೇಳ್ತಾ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಬಿಜೆಪಿ ಮುಖಂಡ ಕಾಡ್ಗುಲ ಸ್ವಾಚಿದ ಬಂದು ಚಿತ್ರದುರ್ಗ ಸಿದ್ದೇಶ್ ಯಾದವ್ ರವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಬೇಕೆಂದು ತಾಲೂಕು ಯಾದವ ಸಮಾಜ ಒತ್ತಾಯಿಸಿ ಪತ್ರಿಕಾಗೋಷ್ಠಿ. ಪ್ರಾಯಶಃ 15-20 ವರ್ಷಗಳ ಕಾಲ ಸಕ್ರಿಯ ಬಿಜೆಪಿ ಕಾರ್ಯಕರ್ತನಾಗಿ, ಚಿತ್ರದುರ್ಗ ಜಿಲ್ಲಾಧ್ಯಕ್ಷನಾಗಿ, ಹಾಲಿ ಸ್ಲಮ್ ಮೋರ್ಚಾ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಸೊ ಆದ ಕಾರಣ ಅವರ ಕೊಡುಗೆ ಪ್ರಾಯಶಃ ಬಿಜೆಪಿಗೆ ತುಂಬ ಗೌರವಾನ್ವಿತವಾಗಿರುತ್ತದೆ. ಮತ್ತು ನಮ್ಮ ಸಮಾಜ ಈ ಅಸೆಂಬ್ಲಿ ಎಲೆಕ್ಷನ್ ಆಗಿರ್ಬೋದು ಅಥವಾ ಎಂ ಪಿ ಎಲೆಕ್ಷನ್ ಆಗಲಿ ಪ್ರಾಮಾಣಿಕವಾಗಿ ಬಿಜೆಪಿಗೆ ಪ್ರಾಮಾಣಿಕವಾಗಿ ಇದು ಮಾಡಿರುತ್ತೆ. ಅದನ್ನು ಪರಿಗಣಿಸಿ ನಮ್ಮ ಸಮಾಜದ ಮುಖಂಡರಾದಂಥ ಶ್ರೀಯುತ ಸಿದ್ದೇಶ್ ಯಾದವ್ ಅವರಿಗೆ ಈ ಬಾರಿ ಶತಾಯ ಎಂ ಎನ್ ಸಿ ಮಾಡಲೇಬೇಕು ಅಂತ ಪತ್ರಿಕಾ ಮಿತ್ರರ ಮುಖಾಂತರ ನಾವು ಮನವಿ ಮಾಡ್ತಿದ್ದೇವೆ. ಧನ್ಯವಾದಗಳು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.